ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಬರ್ತಿರೋ ರಾಧೆಯರು, ಕೈಯಲ್ಲಿ ಕೊರಳು, ಅಕ್ಕಪಕ್ಕ ರಾಧೆಯರನ್ನ ನೋಡುತ್ತಿದ್ದ ಕಳ್ಳ ಕೃಷ್ಣ. ಒಂದಕ್ಕಿಂತ ಒಂದು ಚಂದದ ಕೃಷ್ಣಂದಿರು ಮತ್ತು ರಾಧೆಯರು. ಈ ಕೃಷ್ಣನ ತುಂಟಾಟ ನೋಡುವುದೇ ಚಂದ. ಕೃಷ್ಣನ ಪ್ರೇಯಸಿ ರಾಧೆ ಸುಂದರ ಮೊಸರು ಗಡಿಗೆಗಳು ಕೈಯಲ್ಲಿ ಹಿಡಿದುಕೊಂಡು ಅದೇಗೆ ಮಿಂಚ್ತಾ ಇದ್ರು ಅಂತ ನೋಡಿ. ಹೌದು, ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಮುಧೋಳದ ರಾಯಲ್ ಸ್ಕೂಲ್ನಲ್ಲಿ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ಶ್ರೀಕೃಷ್ಣ ಮತ್ತು ರಾಧೆಯಂತೆ ಫ್ಯಾನ್ಸಿ ಬಟ್ಟೆಯಲ್ಲಿ ಮಕ್ಕಳು ಮಿರಮಿರ ಅಂತ ಮಿಂಚಿದ್ರು. ಮಕ್ಕಳ ಈ ವೇಷಭೂಷಣ ನೋಡ್ತಿದ್ದವರಿಗೆ ಸಾಕ್ಷಾತ್ ರಾಧೆ ಕೃಷ್ಣ ಶಾಲೆಗೆ ಬಂದಿದ್ದಾರೇನೋ ಅಂತ ಅನುಭವ ಆಗ್ತಿತ್ತು. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗಾಗಿಯೇ ವಿವಿಧ ಕಾರ್ಯಕ್ರಮಗಳು ನಡೆದವು. ಈ ವಿಶೇಷ ಕಾರ್ಯಕ್ರಮವನ್ನ ರಾಯಲ್ ಸ್ಕೂಲ್ ಸಂಸ್ಥಾಪಕ ಡಾಕ್ಟರ್ ಟಿ ಬಿ ಅರಳಿಕಟ್ಟಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮಕ್ಕಳ ಆಸಕ್ತಿಗೆ ತಕ್ಕಂತೆ ಕಾರ್ಯಕ್ರಮ ರೂಪಿಸಿಕೊಳ್ಳಲಾಗುತ್ತೆ ಅಂತ ಹೇಳಿದರು. ನಾವಿನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಿಕೆಯ ಜೊತೆಗೆ ನಾವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಆ ವಿದ್ಯಾರ್ಥಿಗಳ ಯಾವುದರಲ್ಲಿ ಆಸಕ್ತಿ ಇರ್ತಾನೋ ಆ ಕ್ಷೇತ್ರದಲ್ಲಿ ಅವರಿಗೆ ಒಂದು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಬೇಕನ್ನುವ ಉದ್ದೇಶದಿಂದ ನಾವು ಗೋಕಾಕದ ಒಂದು ತಂಡದವ್ರ ಜೊತೆಗೆ ನಾವು ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದೀವಿ. ಈ ವರ್ಷ ಎಲ್ಲ ಈ ವರ್ಷ ಬರ್ತಕ್ಕಂಥ ಕಲ್ಚರಲ್ ಆ್ಯಕ್ಟಿವಿಟೀಸ್ದ ಅದನ್ನು ಸಂಪೂರ್ಣವಾಗಿ ಅವರಿಗೆ ಒಂದು ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟಿದ್ವಿ. ಅದೇ ರೀತಿ ಅವರು ಒಳ್ಳೆಯ ರೀತಿಯಾಗಿ ಇವತ್ತು ಮಹೇಶ್ ಹಾಗೂ ಅವ್ರ ತಂಡದವರು ಭಾಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನನಗೇನೊಂದು ಭಾಳ ಆಶ್ಚರ್ಯ ಆಗಿದೆ ಅಂದರೆ ನಮ್ಮ ಪಾಲಕರು ನಮ್ಮ ಯಾವುದೇ ಇವರು ಆ್ಯಕ್ಟಿವಿಟೀಸ್ ಇದ್ದಾಗ ಇವತ್ತು ನೋಡಿರಿ ಅದು ಯಾವುದು ಕೃಷ್ಣನ ಗಡಿಗೆಗೆ ಪೇಂಟ್ ಮಾಡ್ಕೊಂಡು ಬರೋದು ಅಂತ ಹೇಳಿದ್ದಾರೆ. ಎಲ್ಲ ಪಾಲಕರು ನಿನ್ನೆ ದಿವಸ ತಂದು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಆ ಪಾಲಕರದು ಅಷ್ಟೇ ಇಂಟ್ರೆಸ್ಟ್ ಇರ್ತದೆ. ತಮ್ಮ ನಮ್ಮ ಏನು ಶಿಕ್ಷಕರು ಹೇಳಿದಂಥ ಇದನ್ನು ತಾವು ಏನು ಭಾಳ ಪ್ರೀತಿಯಿಂದ ಬೇಜಾರು ಮಾಡ್ಕೋದೆ ತಮ್ಮ ಮಕ್ಕಳ ಸಲುವಾಗಿ ಆಗಿರ್ಬೋದು ಆ ಒಂದು ನಮ್ಮ ಸಂಸ್ಥೆಗೆ ಯಾವುದೇ ನಾವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಪ್ರತಿಯೊಬ್ಬರು ಪಾಲಕರು ಇವತ್ತು ಬಂದು ಇಲ್ಲಿ ಭೇಟಿ ಆಗುವುದಾಗಿರ್ಬೋದು ಆ ಕಾರ್ಯಕ್ರಮದ ಬಗ್ಗೆ ಮಾತಾಡುವುದಾಗಿರ್ಬೋದು ಅದನ್ನು ಕೇಳಿ ನನಗೆ ಭಾಳ ಹೆಮ್ಮೆ ಅನಿಸಿದೆ. ಮಕ್ಕಳಿಗಾಗಿಯೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಅನೇಕ ಮಕ್ಕಳು ಕೃಷ್ಣನ ಹಾಡಿಗೆ ಡ್ಯಾನ್ಸ್ ಮಾಡಿ ಖುಷಿ ಪಟ್ಟರು. ಅನೇಕ ಮಕ್ಕಳು ಕೃಷ್ಣನ ಹಾಡಿಗೆ ವಿವಿಧ ನೃತ್ಯ ಮಾಡುವ ಮೂಲಕ ಜನರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾದರು. ಜನ್ಮಾಷ್ಟಮಿ ಕೃಷ್ಣನ ಅವತಾರ ಯಾಕಾಗ್ತದೆ ಅನ್ನೋ ಮಾತನ್ನ ಸಿದ್ದು ಅಜ್ಜ ಅವರು ಬಹಳ ಸುಂದರವಾಗಿ ನಮ್ಗೆ ಹೇಳಿದ್ದಾರೆ. ಕೃಷ್ಣ ಪರಮಾತ್ಮನ ಅವತಾರ, ರಾಮಚಂದ್ರ ಪ್ರಭುವಿನ ಅವತಾರ ಯಾಕಾಗ್ತದೆ ಅಂದ್ರೆ ಅದು ಜಗದ ಉದ್ಧಾರಕ್ಕಾಗಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಧರ್ಮಕ್ಕೆ ಚ್ಯುತಿ ಬಂದಾಗ ಪರಮಾತ್ಮನ ಅವತಾರ ಆಗ್ತದೆ. ಒಂದು ಭಗವಂತನ ಅವತಾರ ಯಾವಾಗ ಹೇಗಾಗ್ತದೆ ಯಾಕಾಗ್ತದೆ ಅಂತ ಕೇಳಿದ್ರೆ ಧರ್ಮ ಹಾಳಾಗುವಂಥ ಪ್ರಸಂಗ ಯಾವಾಗ ಬರ್ತದೆ ಆಗ ಪರಮಾತ್ಮ ರಾಮನ ಕೃಷ್ಣನ ಅವತಾರಗಳಾಗಿದಾವೆ. ಇನ್ನೊಬ್ಬರ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಹಾಯಕ ಆಗ್ತದೆ ಅನ್ನೋದಕ್ಕೆ ಮೇಲಿಂದ ಮೇಲೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳಾಗಿ ಮಹಾಪುರುಷರ ಜನ್ಮದಿನಗಳಾಗಿ ನಾವೆಲ್ಲವನ್ನು ಆಚರಿಸ್ತಾ ಬಂದು ಬದುಕಿನ ಹಂತವನ್ನು ತಿದ್ದುವ ನಿಟ್ಟಿನಲ್ಲಿ ನಾವೆಲ್ಲ ಇಷ್ಟು ಬೆಳೆದು ದೊಡ್ಡವರಾಗಿದ್ದೆ. ಮನುಷ್ಯ ಮಾನವನಾಗಿದ್ದಾನೆ, ಮಾನವನಲ್ಲಿ ದೈವತ್ವವನ್ನು ತೆಗೆದುಕೊಂಡಿದ್ದಾನೆ. ಅದಕ್ಕಾಗಿ ನಾವು ನಮ್ಮ ಹಿರಿಯರನ್ನು ದೈವಿ ಶಕ್ತಿಯಾಗಿ ನೋಡ್ತಕ್ಕಂಥ ಇರೋದು ನಮ್ಮ ಪರಂಪರೆ. ಒಳ್ಳೇದು ನೋಡೋಕೆ ಇದೊಂದು ಅವಕಾಶ ಸಿಕ್ಕಿತ್ತು ನಮಗೆ, ಅಂದರೆ ಸಣ್ಣ ಮಕ್ಕಳನ್ನ. ಯಾಕಂದ್ರೆ ನಾವು ನನ್ನ ಮಗಳನ್ನ ಕೃಷ್ಣ ರೂಪ ನೋಡ್ಬೇಕಾದ್ರೆ ಮೊಬೈಲ್ದ ನೋಡ್ಬೇಕಾಯ್ತು ನಾನೇ ಇವತ್ತು.
ಅಂತ ಪರಿಸ್ಥಿತಿ ಹೋಗಿ. ಸೊ ಅದಕ್ಕೆ ಇಲ್ಲಿ ಬಂದಿದ್ದು ನನಗೊಂದು ತುಂಬ ಒಂದು ನಾ ರೆಡಿ ಕಟ್ಟಿಸಲು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಗಿ ಸಾಕ್ಷಾತ್ ಶ್ಯಾಮ ಧರೆಗೆಳೆದು ಬಂದು ಡ್ಯಾನ್ಸ್ ಮಾಡಿದ ಅನುಭವ ಇಲ್ಲಿದ್ದವರಿಗಾಯಿತು. ಸಾಕಷ್ಟು ಪೋಷಕರು ತಮ್ಮ ಮಕ್ಕಳಿಗೆ ಕೃಷ್ಣ ಭೂಷಣದಲ್ಲಿ ಮಿಂಚುವಂತೆ ಮಾಡಿದರು. ಗೊತ್ತಿವತ್ತು ಯಾಕೆ ಯಾತಕ್ಕೆ ಇಲ್ಲಿ ಸೇರಿದ್ದೀವಿ ಅಂತ. ರಾಯಲ್ ಸ್ಕೂಲ್ ಮುದೋಳ್ನವರು ಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನನ್ನ ಮಗಳು ಸಾನಿಧ್ಯ ಎಲ್ ಕೆ ಜಿ ಓದ್ತಾ ಇದ್ದಾಳೆ ಇವಾಗ. ಇದು ಅವಳ ಫಸ್ಟ್ ಇಯರ್ ಈ ಸ್ಕೂಲಲ್ಲಿ. ಫಸ್ಟ್ ಇಯರೇ ಇಷ್ಟು ಸೆಲೆಬ್ರೇಷನ್ನಿಂದ ತುಂಬಿದೆ ಅವಳಿಗೆ. ಸೊ ಅವಳ ಜೊತೆ ನಾವು ಕೂಡ ಆಚರಿಸಲಿಕ್ಕೆ ಒಂದು ಈ ಅವಳ ಖುಷಿಯಲ್ಲಿ ನಾವು ಭಾಗಿಯಾಗಲಿಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು 11 ತಿಂಗಳು, ಅವಳನ್ನು ಸುಖ ಕೂಡ ಕೃಷ್ಣನ ವೇಷ ಹಾಕೊಂಡು ನಾನು ಇವಾಗ ಸ್ಕೂಲಿಗೆ ಕರ್ಕೊಂಬಂದಿದ್ದೇನೆ. ಸೊ ಒಟ್ಟಿನಲ್ಲಿ ಇದೆ ಥ್ಯಾಂಕ್ಸ್ ಟು ರಾಯಲ್ ಸ್ಕೂಲ್ ಮುದೋಳ್. ಥ್ಯಾಂಕ್ ಯು. ಜೊತೆಗೆ ನಮ್ಮ ಪಾಪನ ಡ್ಯಾನ್ಸ್ ಇತ್ತು. ಅವನ ಜೊತೆ ಜೊತೆ ಸ್ಪೆಷಲ್ ಥಿಂಗ್ ಅಂದರೆ ನಂದು ಒಂದು ರ್ಯಾಂಪ್ ವಾಕ್ ಇತ್ತು ಚಿಕ್ಕದು. ಅವ್ರು ಕೊಟ್ಟ ಥೀಮ್ ಪ್ರಕಾರನೇ ನಾವು ಘಾಗ್ರಾ ಅಥವಾ ಸಾರಿ ಲೈಕ್ ಗುಜರಾತಿ ಆರ್ ಮಾರ್ವಾಡಿ ಆ ಟೈಪ್ ಹಾಕ್ಕೊಂಡು ಬಂದಿದ್ದು. ಇವತ್ತಿನ ಪ್ರೋಗ್ರಾಮ್ ನೋಡೋಕ್ಕೂ ಎಷ್ಟು ಚೆನ್ನಾಗಿತ್ತು. ಇವನ್ ನಾನು ಫುಲ್ಲಾಗಿ ಎಂಜಾಯ್ ಮಾಡಿದ್ದೀನಿ. ಕಾರ್ಯಕ್ರಮ ತುಂಬ ಚೆನ್ನಾಗೈತೆ ಸರ್. ಈಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಕ್ಯೂಟಾಗಿ ಅಗದಿ ಕೃಷ್ಣಂದ ಇದು ಭಾಳ ಚಂದ ಆಯಿತು. ಅರಳಿಕಟ್ಟಿ ಫೌಂಡೇಶನ್ರವರ ಮುದೋಳ್ ರಾಯಲ್ ಸ್ಕೂಲಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಯಿತು. ಎಲ್ಲ ಚಿಕ್ಕ ಮಕ್ಕಳು ಕೃಷ್ಣ ಮತ್ತು ರಾಧೆಯರ ವೇಷವನ್ನು ಧರಿಸಿ ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡಿದರು. ಶಾಲಾ ಸಿಬ್ಬಂದಿಗಳು ಮತ್ತು ರಾಯಲ್ ಸ್ಕೂಲ್ನ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಶ್ರೀಕೃಷ್ಣ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿದರು. ಶಿಕ್ಷಣ ಸಂಸ್ಥೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ವಿ. ಮೊದಲಿಗೆ ನಾನು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಪಾಲಕರು ಕೂಡ ನಮಗೆ ಸಾಕಷ್ಟು ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಪಾಲಕರು ನಮ್ಮ ವಿವಿಧ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇದೇ ರೀತಿ ಒಂದು ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸಿಕೊಂಡು ನಮ್ಮ ಸಂಸ್ಥೆಗೆ ಏನು ತಾವು ಪ್ರೋತ್ಸಾಹ ನೀಡ್ತಿದ್ರಿ ಇನ್ನು ಮುಂದೆ ಕೂಡ ಆ ಪ್ರೋತ್ಸಾಹ ನೀಡಬೇಕಂತೂ ನಾನು ವಿನಂತಿ. ಮನೆ ಅಗತ್ಯ ವಸ್ತುಗಳೆಲ್ಲ ಇದೀಗ ಒಂದೇ ಮಳಿಗೆಯಲ್ಲಿ ಲಭ್ಯ. ಮೋರ್ ಸೂಪರ್ ಮಾರ್ಕೆಟ್ನಲ್ಲಿ ಪ್ರತಿದಿನ ದೊಡ್ಡ ಉಳಿತಾಯ ದೊಡ್ಡ ಲಾಭ. ನ್ಯಾಷನಲ್ ಹಾಲಿಡೇ ನಿಮಿತ್ತ ಆಗಸ್ಟ್ ತಿಂಗಳಲ್ಲಿ ಬಿಬ್ಸೆ ಗೋಧಿ ಹಿಟ್ಟು, ಅಡುಗೆ ಎಣ್ಣೆ, ಗುಣಮಟ್ಟದ ವೆರೈಟಿಯ ಅಕ್ಕಿಗಳು, ಬಟ್ಟೆ ಪೌಡರ್, ಚಹಾ ಪೌಡರ್, ಪ್ರತಿ ಖರೀದಿಯ ಮೇಲೂ ಬಿಗ್ ಡಿಸ್ಕೌಂಟ್, ಬಿಸ್ಕೆಟ್ ಖರೀದಿಯ ಮೇಲೆ ಇನ್ನೊಂದು ಉಚಿತ, ಮನೆಗೆ ಬೇಕಾಗುವ ಫ್ರೆಶ್ ತರಕಾರಿ ಮತ್ತು ಹಣ್ಣು ಹಂಪಲುಗಳು ಸಿಗುತ್ತವೆ. ಇದಿಷ್ಟು ಎಲ್ಲ ಡಿಫ್ರೆಂಟ್ ಫ್ಲೇವರ್ ಹೊಂದಿರುವ ಐಸ್ ಕ್ರೀಮ್ಗಳು, 8,000 ಅಧಿಕ ಪ್ರಾಡಕ್ಟ್ಗಳು ನಮ್ಮಲ್ಲಿ ಲಭ್ಯ ಇವೆ. ಹಾಗಾದ್ರೆ ಇನ್ಯಾಕೆ ತಡ? ಮುದೋಳದ APMC ಹತ್ತಿರ ಇರೋ ಮೋರ್ ಸೂಪರ್ ಮಾರ್ಕೆಟ್ಗೆ ಭೇಟಿ ಕೊಡುವುದನ್ನ ಮಾತ್ರ ಮರಿಬೇಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.